हेलो फ्रेंड्स, वेरी 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 गुड मॉर्निंग। ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವಾಗ ಮಾರ್ನಿಂಗ್ 7 o'clock ಆಗ್ತಿದೆ ಟೈಮ್. ನಾನು ಹೊರಗಡೆ ಹೋಗ್ಬಿಟ್ಟು ಅಚ್ಚುಗೆ ಸರ್ಪ್ರೈಸ್ ಕೊಡೋಣ ಅಂತ 2 ಚಾಕ್ಲೇಟ್ಸ್ ತಂದಿದ್ದೀನಿ, ತೋರಿಸ್ತೀನಿ ನಾನು ನಿಮಗೆ. ಅಚ್ಚುಗೋಸ್ಕರ ತಂದಿದ್ದೀನಿ. ಸೊ ಇವತ್ತು ಅಚ್ಚುದು ವೆರಿ ವೆರಿ ಸ್ಪೆಷಲ್ ಬರ್ಡೇ, ಯಾಕಂದ್ರೆ ಲಾಸ್ಟ್ ಇಯರು ಲಾಕ್ಡೌನ್ ಆಗಿತ್ತು ಅಚ್ಚು ಬರ್ಡೇಲಿ, ಈ ಇಯರು ಲಾಕ್ಡೌನ್ ಆಗಿದೆ. ಸೊ ನನಗೆ ಎಷ್ಟು ಖುಷಿಯಾಗಿರೋಕ್ಕಾಗುತ್ತೋ ಅಷ್ಟು ಖುಷಿಯಾಗಿರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಚ್ಚು ಇನ್ನ ಮಲ್ಕೊಂಡಿದ್ದಾಳೆ. ಸೊ ಅದ್ರ ಜೊತೆಗೆ ಸ್ವಲ್ಪ ಬೆಲೂನ್ಸ್ ಕೂಡ ತಗೊಂಡಿದ್ದೀನಿ, ಏನೂ ಸಿಕ್ತಿಲ್ಲ, ಎಲ್ಲ ಫುಲ್ಲು ಕ್ಲೋಸ್ ಆಗಿಬಿಟ್ಟಿದೆ. ಇರೋದ್ರಲ್ಲಿ ಸ್ವಲ್ಪ ಹ್ಯಾಪಿಯಾಗಿ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಮಾತ್ರ ಸಿಕ್ತು, ಯಾವುದೇ ಹತ್ರ ಬೇರೆ ಚಾಕ್ಲೇಟ್ಸ್ ಏನೂ ಸಿಕ್ಕೇ ಇಲ್ಲ. ಸೊ ಇದನ್ನ ತಗೊಂಡು ಬಂದಿದ್ದೀನಿ. ಅಚ್ಚಿಗೆ ತುಂಬ ಇಷ್ಟ ಡೈರಿ ಮಿಲ್ಕ್ ಮತ್ತು ಡಾರ್ಕ್ ಫ್ಯಾಂಟಸಿ ಓರಿಯೋ ಮೆಲೋಡಿ ಚಾಕ್ಲೇಟ್ ಅಷ್ಟನ್ನ ತಂದಿದ್ದೀನಿ. ಸೂಪರಾಗಿ ಬರ್ಡೆ ವಿಶ್ ಮಾಡೋಣ, ಪ್ಲೀಸ್ ವಿಶ್ ಮಾಡಿ. ನಾನು ಆಲ್ರೆಡಿ ಪ್ರೈಮ್ ಹಾಕಿದ್ದೆ, ವಿಶ್ ಮಾಡಿ. ನೀವು ಕೂಡ ನನ್ನ ಫ್ಯಾಮಿಲಿ ಥರ ಪ್ಲೀಸ್. ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬೆಲೂನ್ಸ್ನ ಬ್ಲೋ ಮಾಡಿ ಅಚ್ಚಿಗೆ ಎಬ್ಬಿಸ್ಬಿಟ್ಟು ವಿಶ್ ಮಾಡೋಣ. ಯಾಕಂದ್ರೆ ಇವತ್ತು ಎಕ್ಸಾಮ್ ಇದೆ, ಸೋಷಿಯಲ್ ಸ್ಟಡೀಸ್ದು ಎಕ್ಸಾಮ್ ಇದೆ. ಸೊ ಎಬ್ಬಿಸ್ಬಿಡೋಣ, ಎಬ್ಬಿಸ್ಬಿಟ್ಟು ವಿಶ್ ಮಾಡಿಬಿಟ್ಟು. ಮ್ಯಾಮ್ ಕೂಡ ನಾನು ಮೆಸೇಜ್ ಮಾಡಿದ್ದೀನಿ, ಅದನ್ನು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ. ಮ್ಯಾಮ್ ಪ್ಲೀಸ್ ವಿಶ್ ಮಾಡಿ ಅಂತ ಮೆಸೇಜ್ ಮಾಡಿದ್ದೀನಿ. ಸೊ ಯಾವಾಗಲೂ ಅಷ್ಟೇ, ಅವಳಿಗೆ ಸ್ಕೂಲ್ ಇರಲ್ಲ, ಈಗ ಬೇರೆ ಈ ಕೊರೋನಾ ಬಂದು ಲಾಕ್ಡೌನ್ ಆಗಿದೆ. ಸೊ ಫ್ರೆಂಡ್ಸ್, ನೀವು ಕೂಡ ವಿಶ್ ಮಾಡಿ. ನೀವು ಕೂಡ ನಮ್ಮ ಫ್ಯಾಮಿಲಿ ಹಾಗೆ, ಮೋರ್ ದೆನ್ ಫ್ಯಾಮಿಲಿ ಅಲ್ಲ, ಫ್ಯಾಮಿಲಿ ಅಷ್ಟೇ ನೀವು ಕೂಡ ಯೂಟ್ಯೂಬ್ ಫ್ಯಾಮಿಲಿ. ನನಗೆ ಎಲ್ಲರೂ ನನ್ನ ಮಗಳಿಗೆ ಪ್ಲೀಸ್ ಆಶೀರ್ವಾದ ಮಾಡಿ. ಓಕೆ, ಬನ್ನಿ, ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಯಾವ್ಯಾವ್ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಓಕೆ, ಮಿಸ್ ಮಾಡಿದೆ ವೀಡಿಯೋನ, ಎಂಡ್ವರೆಗೂ ನೋಡ್ತಾ ಇರಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಥ್ಯಾಂಕ್ ಯು ಸೋ ಮಚ್. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಬಂಗಾರಿ, ಹ್ಯಾಪಿ ಬರ್ಡೇ ಚಿನಿ, ಐ ಲವ್ ಯು ಬಂಗಾರಿ, ಐ ಲವ್ ಯು ಸೋ ಮಚ್. ಹ್ಯಾಪಿ ಬರ್ಡೇ ಪ್ಲೀಸ್. ಯು ಲೈಕ್ ಇಟ್ ಚಿನಿ? ಹೌ ಮಚ್ ಬೆಲೂನ್ಸ್ ಮಾಡು, ಬೆಲೂನ್ಸ್ ಎಲ್ಲ ಡೌನ್ ಡಮ್ ಡಮ್. ಹ್ಯಾಪಿ ಬರ್ಡೇ ಬಂಗಾರಿ ಬುದ್ಧಿ ಡಮ್ ಅಂತ. ಹ್ಯಾಪಿ ಬರ್ಡೇ ಎಷ್ಟು ಮಾಡಿದೆ? 5 ಮಾಡಿದೆ, 2 ಡಮ್ ಅಂತ.
ಮಚ್ಚು ಬರ್ಡೇ ಲಾಕ್ ಡೌನ್ ಬರ್ಡೇ ಪ್ಲೀಸ್ ವಿಶ್ ಮಾಡಿ ಮಚ್ಚುಗೆ ಗಿಫ್ಟ್ 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 ಚಿಂತಾನೆ ಏರ್ಸಲಿಂದ ಹ್ಯಾಪಿ ಬರ್ಡೇ ಚಿನ್ನಾರಿ ಒನ್ಸ್ ಮೋರ್ ಒನ್ ಮೋರ್ ಓಕೆ ಫ್ರೆಂಡ್ಸ್ ವ್ಲಾಗ್ ನ ನೋಡ್ತಾ ಇರಿ ಮಚ್ಚುಗೆ ಯಾವ ರೀತಿ ಸರ್ಪ್ರೈಸಸ್ ಇರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ವ್ಲಾಗ್ ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ ಮಚ್ಚು ಸರ್ಪ್ರೈಸ್ ನಾನೇ ಮಾಡಿದ್ದು ಅವ್ರ ಮ್ಯಾಮ್ ಮೆಸೇಜ್ ಮಾಡಿದೆ ಅವರು ವಿಶ್ ಮಾಡಿದ್ರು ಕ್ಲಾಸ್ ಅಲ್ಲಿ ಮಚ್ಚು ಸರ್ಪ್ರೈಸ್ ಇಷ್ಟ ಆಯ್ತಾ ಎಷ್ಟು ವಚ್ಚು ಎಕ್ಸಾಮ್ ಬರೀತಾ ಇದ್ದಾಳೆ ಸೊ ಮ್ಯಾಮ್ಗು ಯು ಲೈಕ್ ಇಟ್ ವಚ್ಚಿ ಒನ್ಸ್ ಮೋ ಹ್ಯಾಪಿ ಬರ್ಡೇ ಬಂಗಾರಿ ವಚ್ಚಿದು ಮಾರ್ನಿಂಗ್ ಡ್ರೆಸ್ ಇದು ಹೊಸ ಟವಲ್ ತಗೊಂಡಿದ್ದೆ ಇದು ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡೆ ಗೈಸ್ ಸೂಪರ್ ಆಗಿದೆ ಅದು ಮತ್ತೆ ಈ ಗ್ರೀನ್ ಕಲರು 200 ರುಪೀಸು ಬಂದೆ ಚಿನ್ನಿ ಸೂಪರ್ ಆಗಿದೆ ಬೇಕಂದ್ರೆ ಟ್ರೈ ಮಾಡಿ ಕೇಳಿ ಬೇಕು ಅಂತಂದ್ರೆ ನಿಮ್ಗೆ ಲಿಂಕ್ ಪ್ರೊವೈಡ್ ಮಾಡ್ತೀನಿ ಇದು ಹೊಸ ಟೆಪಲ್ ಹೊಸ ಟಾಪ್ ಟ್ರೆಂಡ್ಸ್ ಅಲ್ಲಿ ತಗೊಂಡಿದ್ದು ಇದು ಕೂಡ ಅಷ್ಟೇ ಲೆಗ್ಗಿನ್ಸು ಇದು ಇನ್ನರ್ ವೇರ್ ಸೊ ವಚ್ಚದು ಇವತ್ತು ಔಟ್ಫಿಟ್ ತೋರಿಸ್ತೀನಿ ನಾನು ನಿಮ್ಗೆ ಹಾಕೊಂಡ ಮೇಲೆ ತೋರಿಸ್ತೀನಿ ವಚ್ಚು ಅವ್ರ ಫ್ರೆಂಡ್ಸ್ಗೆ ಚಾಕ್ಲೇಟ್ ಕೊಡಕ್ ಹೋಗ್ತಾಳೆ ವಚ್ಚದ್ ನೋಡಿ ಔಟ್ಫಿಟ್ ಇದು ಎಲ್ಲೋಗ್ತಿದ್ದೆ ವಚ್ಚಿ ಹೌದಾ ಓಕೆ ಬಾಯ್ ಹೋಗ್ ಬರ್ತೀಯಾ ಸ್ಲಿಪ್ಪರ್ ಹಾಕೋ ಸ್ಲಿಪ್ಪರ್ ಇದೆ ಹಾಕೋ ಬ್ಲೂ ಕಲರ್ ಹಾಕು ಅದೇ ಕೆಳಗಡೆ ಐತಲ್ಲ ಹುಷಾರು ಕ್ಲಾಸಿನ ಕರ್ಕೊಂಡು ಹೋಗೋ ಅವ್ರ ಮನೆಗೆಲ್ಲ ಒಂದ್ಸತಿ ನೋಡು ಹೊಡಿತೀರಾ ಹೌದಾ ಇರ್ಲಿ ಬಿಡು ಬಾಯ್ ಚಿನ್ನಿ ಹುಷಾರು ನಿಧಾನಕ್ಕೆ ಸೈಡ್ ಅಲ್ಲಿ ಹೋಗು ಲಾಕ್ಡೌನ್ ಬಾಯ್ ಬಾಯ್ ಬಂಗಾರಿ ನಮ್ಮ ಹಳೆ ಮನೆ ಹತ್ರ ಅದು ಸ್ವಲ್ಪ ಅಲ್ಲಿ ಬಿಲ್ಡಿಂಗ್ ಕಾಣಿಸಿದ್ಲ ಅಂಚ್ ತರ ಅದು ಹಳೆ ಬಿಲ್ಡಿಂಗ್ ಅಲ್ಲಿಗೆ ಹೋಗ್ತಾರೋ ಫ್ರೆಂಡ್ಸ್ ಇದಾರೆ ಅವ್ರಿಗೆ ಸೊ ಬನ್ನಿ ನಾನು ನಿಮ್ಗೆ ಇವಾಗ ಬ್ರೇಕ್ಫಾಸ್ಟ್ ಏನೇನ್ ಮಾಡ್ತಾ ಇದೀನಿ ಅಂತ ತೋರಿಸ್ತೀನಿ ಓಕೆ ಗೈಸ್ ನಾನಿವಾಗ ವಚ್ಚುಗೆ ತುಂಬಾ ಇಷ್ಟವಾದ ಪಲಾವ್ ಇಷ್ಟ ಅವಳಿಗೆ ನಾನು ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಬಾಸ್ಮತಿ ರೈಸ್ ಅಲ್ಲಿ ಮಾಡ್ತಾ ಇದೀನಿ ಬಾಸ್ಮತಿ ರೈಸ್ ಅಲ್ಲಿ ಪಲಾವ್ ಮತ್ತೆ ಪಾಯಸ ಮತ್ತೆ ಮೊಸರು ಬಜ್ಜಿ ಮಾಡ್ಬಿಡ್ತೀನಿ ತುಂಬಾ ಸಿಂಪಲ್ ಆಗಿ ತಿನ್ಬಿಡ್ತಾಳೆ ಯಾಕಂದ್ರೆ ಆಫ್ಟರ್ನೂನ್ ಬೇರೆ ಏನಾದ್ರೂ ಪ್ಲಾನ್ ಮಾಡ್ತೀನಿ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡೋದಕ್ಕೆ ಸೊ ನಾವಿವಾಗ ಸಾವ್ಗೆನ ರುದಿ ಇಟ್ಕೊಂಡಿದ್ವಿ ತುಪ್ಪ ಹಾಕ್ಬಿಟ್ಟು ತುಂಬಾ ಬ್ರೌನ್ ಕಲರ್ ತುಪ್ಪ ಒಂದ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗ್ ಬರುತ್ತೆ ಬ್ರೌನ್ ಕಲರ್ ಆಗಿ ತುಂಬಾ ಚೆನ್ನಾಗ್ ಬ್ರೌನ್ ಬಂದೈತೆ ತುಪ್ಪ ಹಾಕ್ಬಿಟ್ಟು ಉಕ್ಕೊಂಡು ಇಟ್ಕೊಂಡಿದೀನಿ ನೆಕ್ಸ್ಟ್ ಇಲ್ಲಿ ಹಾಲು ಕಾಯಿಸಿದೀನಿ ಹಾಲು ಕಾಯಿಸಿಟ್ಟಿದ್ದೀನಿ ಈಗ ಬಿರಿಯಾನಿ ವೆಜಿಟೇಬಲ್ ದಮ್ ಬಿರಿಯಾನಿ ಅನ್ಬೋದು ತುಂಬಾ ಬೇಗ ಆಗುತ್ತೆ ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನಾನು ತಗೊಂಡಿರೋ ವೆಜಿಟೇಬಲ್ಸ್ ಬಂದ್ಬಿಟ್ಟು ಕ್ಯಾರೆಟ್ ಬೀಟ್ರೂಟ್ ಆಲೂಗಡ್ಡೆ ಇಷ್ಟೇ ಯಾಕಂದ್ರೆ ಅವ್ರಿಗೆ ಜಾಸ್ತಿ ವೆಜಿಟೇಬಲ್ಸ್ ಇಷ್ಟ ಆಗಲ್ಲ ಹಸಿದ್ ಬೇಕಾದ್ರೆ ತಿಂತಾಳೆ ಪಲಾವ್ ಅಲ್ಲಿ ಈ ತರ ರೈಸ್ ಐಟಮ್ಸ್ ಅಲ್ಲಿ ವೆಜಿಟೇಬಲ್ಸ್ ಹಾಕೋದ್ ಇಷ್ಟ ಆಗಲ್ಲ ಸೊ ಅದಕ್ಕೆ ಸ್ವಲ್ಪ ಕಮ್ಮಿ ವೆಜಿಟೇಬಲ್ಸ್ ಆಡ್ ಮಾಡಿ ಮಾಡ್ತಾ ಇದೀನಿ ಸೊ ನಾನಿವಾಗ ಸ್ಪೆಷಲ್ ಆಗಿ ಹಸಿಮೆಣಸಿನ್ಕಾಯಿ ಕುದೀನಾ ಕೊತ್ತಂಬರಿ ಲೈಟ್ ಆಗಿ ರುಬ್ಕೊಂತೀನಿ ಈಗ ಈ ಚಿಕ್ಕ ಜಾರಲ್ಲಿ ವಿತೌಟ್ ವಾಟರ್ ನೀರು ಹಾಕ್ತೇನೆ ಯೂಸ್ ಮಾಡಿ ತರಿ ತರಿಯಾಗಿ ರುಬ್ಕೊಂತೀನಿ ನಾನು ಇವತ್ತು ರೆಡಿಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ತಾ ಇದೀನಿ ಓಕೆ ಏನು ಮಾಡೋಕ್ಕಾಗಲ್ಲ ಬಿಡಿಸಿ ಮಾಡೋಷ್ಟು ಲೇಟ್ ಆಗುತ್ತೆ ಅದಕ್ಕೋಸ್ಕರ ಈಗ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಇದು ಸಾರಿ ಕೊತ್ತಂಬರಿ ಕುದೀನಾ ಮತ್ತೆ ಮೆಣಸಿನ್ಕಾಯಿ ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಮತ್ತೆ ಅರಿಶಿನ ಹಾಕೋಣ ಸಾಲ್ಟ್ ಆದ್ರೂ ಹಾಕ್ಬೋದು ಅರಿಶಿನ ಹಾಕ್ಬೋದು ಬೇಕು ಅಂದ್ರೆ ಎರಡು ಕೂಡ ಆಡ್ ಮಾಡ್ಕೋಬಹುದು ಸ್ವಲ್ಪ ಸಾಲ್ಟ್ ಯಾಕಂದ್ರೆ ನಿಮಗೆ ಕಲರ್ ಚೇಂಜ್ ಆಗದಂಗೆ ಇರುತ್ತೆ ಅಂತ ಸ್ವಲ್ಪ ಅರಿಶಿನ ಕೂಡ ಆಡ್ ಮಾಡೋಣ ಇದನ್ನ ಲೈಟ್ ಆಗಿ ಕ್ರಶ್ ಮಾಡೋ ತರ ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನ ಎಷ್ಟು ಪೇಸ್ಟ್ ಆಗುತ್ತೋ ಅಷ್ಟು ಸೊ ಫೈನಲಿ ಪೇಸ್ಟ್ ಆಯ್ತು ನೋಡ್ಬೋದು ನೀವು ನಾವು ನೀರ್ ಹಾಕ್ತೇನೆ ಇಷ್ಟು ರೇಂಜ್ ಗೆ ಪೌಡರ್ ಪೇಸ್ಟ್ ಆಗಿದೆ ಸಾಕು ಇದಿರ್ಲಿ ಸೊ ನೆಕ್ಸ್ಟ್ ನಾನು ಇವಾಗ ಒಗ್ಗರಣೆ ಮಾಡೋಣ
ಒಗ್ಗರಣೆ ಮಾಡೋದಕ್ಕಿಂತ ಮುಂಚೆ ನಾನು ಬಾಸ್ಮತಿ ರೈಸ್ ಅಲ್ಲಿ ಮಾಡ್ತಿರೋದ್ರಿಂದ ಒಂದು 30 ಮಿನಿಟ್ಸ್ ಇದನ್ನ ಸೋಕ್ ಮಾಡ್ತೀನಿ मॉर्निंग ब्रेकफास्ट फैन वाश्बू ना नीटी वाश्बू नेनेकिन अद 30 मिनट्स नडे रईस तुम्बा चेन्नागी हूवा तर बरुत्ते रईस बासमती रईस सो अटलीस्ट आगे 10 मिनट्स इल्ल 20 मिनट मैक्सिमम 30 मिनट्स नेनेसलेबेकु इला 10 इला 20 मिनट्स नेनेसिकोंडु ओके सो नानिवाग फस्ट ओंदु पात्र इट्कोंडिनि ई रीति पात्रदल्लि बिरियानी आ रीति माडिदाग तुंबा चेन्नागिरुत्ते ನಾನು ಸ್ವಲ್ಪ ಆಯಿಲ್ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಇದ್ದಾಗ ಸೋ ನೀವು ಬೇಕಂದ್ರೆ ಫುಲ್ ತುಪ್ಪನೇ ಹಾಕೊಂಡು ಕೂಡ ನೀವು ಮಾಡ್ಕೊಳ್ಳಬಹುದು ಇದನ್ನ ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ನಾನು ಪಲಾವ್ ಎಲೆ ಮಾತ್ರ ಆಡ್ ಮಾಡ್ತಾ ಇದೀನಿ ನಿಮಗೆ ಬೇಕಂದ್ರೆ ಪಲಾವ್ ಅಂತ ಸಾಮಾನ್ಯ ಎಲ್ಲ ಹಾಕಬಹುದು ಯಾಕಂದ್ರೆ ನಾನು ಇವಾಗ ವರ್ಚುಗೆ ಜಾಸ್ತಿ ಮಸಾಲೆ ಇಷ್ಟಪಡಲ್ಲ ಅಂದ್ರೆ ಚಕ್ಕೆ ಲವಂಗ ಅದೆಲ್ಲ ಸಿಕ್ತಾ ಇದ್ರೆ ಸೆಂಟರ್ ಅಲ್ಲಿ ಅವಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಸೋ ಅದಕ್ಕೋಸ್ಕರ ನಾನು ಇಲ್ಲಿ ಸ್ಕಿಪ್ ಮಾಡ್ಬಿಟ್ಟು ಬರೀ ಪಲಾವ್ ಎಲೆ ಮಾತ್ರ सूपर आगे आड मारते हैं स्वल्प फ्रई आदमी एर मीडियम सैजुन कटमिके ना दुद्ध कटमी अदूँ नीटी फ्रई मीन इवत मॉर्निंग अस्ट टाइम अदर नन के एर पुलियोबर के फ्री बंद सो आचू नान आवश्यक रेडिमेड जिंजर गार्लिक पेस्ट सोल हाँ टेस्ट वैजू ऐन पर्वा चेना हाँ सो अदूँ जिंजर गार्लिक पेस्ट स्वल्प हसी स्मेल होने नानक सिंपल तरकारी अंतरबू वर्षु तरकारी इष्ट आगो अदर स्वल्प स्वल्प आडी नान तक हे इत तरकारी साको सो फ्रेंड्स यूजे कंपल मोड़े अंतर बंद लाइक नम चल अस्ट चेना बरते अस्ट चेना बंदी कूड़ा या ना तमे ना वीडियो एडिटी नेक्स्ट सो नन स्वल्प खार पुड़ी स्वल्प धनिया पुड़े आडी एस्टिष्ट काल काल स्पून अस्टे फ्लेवर्सकोस्कर अस्त्र अद्वन हाँ नीटी मिक्स में रीतनी तरकारी आयल फ्रई मोदे हाकोद्रे चलते फ्रई आगे हसी स्मेल होगी टेस्ट एनहांस चलते सो इव फ्रई मेले नानीव ऐन हाँती है बिर्यानी मसाले हाँते बिर्यानी नानु चिकन मसाला हाँता बिर्यानी मसाला बिर्यानी मसाला आडी ये हाकोबूद सेम मसाले सो मुझला मुझी इतनी ಅಂದ್ರೆ ನಾವು ಯಾವದೇ ರೀತಿ ವಾಟರ್ ಹಾಕಿಬಿಟ್ಟು ಇದನ್ನ ಬೇಯಿಸೋದು ಇದು ಆಗಲ್ಲ ಅಂದ್ರೆ ವಾಟರ್ ಹಾಕಿ ನಾನು ಏನು ಜಾಸ್ತಿ ಬೇಯಿಸಕ ಹೋಗಲ್ಲ ಆಮೇಲೆ ವಿಸಿಲ್ ಕೂಡ ಇಡಲ್ಲ ಅದಕ್ಕೋಸ್ಕರ ನಾನು ನೀಟಾಗಿ ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಹೀಗೆ ಬರಿ ಆಯಿಲ್ ಅದರಲ್ಲಿ ಬರುವಂತ ವಾಟರ್ ಕಂಟೆಂಟ್ ಅಲ್ಲೇ ಅದು ನೀಟಾಗಿ ಬೇಯಬೇಕು ಅಲ್ಲಿವರೆಗೂ ನಾನು ಇದನ್ನ ಬಿಟ್ಬಿಟ್ಟಿದ್ದೀನಿ ಸೋ ಇವಾಗ ನೋಡೋಣ ಬನ್ನಿ ಪರ್ಫೆಕ್ಟ್ ಆಗಿದೆ ಇವಾಗ ಏನು ಮಾಡಬೇಕು ನಾವು ಉರುಗಿಸಿಕೊಂಡಿರುವಂತ ಪುದೀನ ಸತ್ತಮಿಗೆ ಮೆಣಸಿನಕಾಯಿ ಸ್ವಲ್ಪ ಉಪ್ಪು ಹಾಕಿದೆ ಅದನ್ನ ನೀಟಾಗಿ ಮಸಾಲೆ ಆಡ್ ಮಾಡಬೇಕು ಈ ಮಸಾಲೆನ ನೀವು ಬೇಕಂದ್ರೆ ಆಡ್ ಮಾಡಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ವಚ್ಚಿಗೆ ಗ್ರೀನ್ ಕಲರ್ ಪಲಾವ್ ಅಂದ್ರೆ ಇಷ್ಟ ಸೋ ಆ ರೀತಿನೆ ಮಾಡೋದ್ರಿಂದ ನಾನು ಈ ರೀತಿ ಗ್ರೀನ್ ಲೀಫ್ನ ಆಡ್ ಮಾಡ್ತಾ ಇದೀನಿ ಪುದೀನ ಕೊತ್ತಂಬರಿ ಪೇಸ್ಟ್ನ ಆಡ್ ಮಾಡ್ತಾ ಇದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಆಡ್ ಮಾಡಿ ನೀವು ಕೂಡ ಇಷ್ಟ ಆದ್ರೆ ಸೋ ಅದನ್ನ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಮೊಸರು ಆಡ್ ಮಾಡ್ತಾ ಇದೀನಿ ಮೊಸರು ಮೇನ್ ಇಂಪಾರ್ಟೆಂಟ್ ಇದು ಯಾವುದೇ ರೀತಿ ರೈಸ್ ಐಟಮ್ ಅಂದ್ರೆ ಬಿರಿಯಾನಿ ಟೈಪ್ ಅಲ್ಲಿ ನಾವು ಮಾಡ್ತಿರೋದ್ರಿಂದ ಮೊಸರು ಬಾತ್ ಆಗಿರಬಹುದು ಪಲಾವ್ ಆಗಿರಬಹುದು ಮೇನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಅಂತಂದ್ರೆ ಯಾವುದೇ ಬಿರಿಯಾನಿ ತರ ಮಾಡುವಂತ ಐಟಮ್ ಗೆ ಮೊಸರು ಚೆನ್ನಾಗಿರುತ್ತೆ ಸ್ವಲ್ಪ ಅವಾಗಲೇ ನಾನು ಪೇಸ್ಟ್ ಗೆ ಸ್ವಲ್ಪ ಉಪ್ಪು ಹಾಕಿದೆ ಪುದೀನ ಕೊತ್ತಂಬರಿ ಪೇಸ್ಟ್ ಇವಾಗ ತರಕಾರಿಗೆ ಆಗೋಷ್ಟು ಉಪ್ಪು ಮಾತ್ರ ಆಡ್ ಮಾಡ್ತಾ ಇದೀನಿ ಈಗ ಮೇನ್ಲಿ ನಾನು ಅವಾಗಲೇ ಹೇಳಿದ ಹಾಗೆ ಚಿಕನ್ ಮಸಾಲಾ ಇದು ಸೇಮ್ ಇಂಗ್ರೆಡಿಯೆಂಟ್ಸ್ ಇರುತ್ತೆ ಬಿರಿಯಾನಿ ಆಗಿರಬಹುದು ಚಿಕನ್ ಮಸಾಲಾ ಮಟನ್ ಮಸಾಲಾ ಎಗ್ ಬಿರಿಯಾನಿ ಆ ರೀತಿ ಸೇಮ್ ಮಸಾಲಾ ಇರುತ್ತೆ ನೀವು ಯಾವುದು ಬೇಕಾದರೂ ಆಡ್ ಮಾಡಿ ನಿಮ್ಮ ಹತ್ರ ಯಾವುದು ಇದ್ರೆ ಅದ ಆಡ್ ಮಾಡಿ ಏನು ರೆಸಿಪಿ ಏನು ಕೊಟ್ಟಿದ್ದೀನಿ ಸೋ ಬಿರಿಯಾನಿ ಚಿಕನ್ ಮಸಾಲಾ ಆಡ್ ಮಾಡಿದ ಮೇಲೆ ಒಂದ ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹುರ್ಕೊಂಡ ಮೇಲೆ ಚೂರೇ ಚೂರು ವಾಟರ್ ಆಡ್ ಮಾಡೋಣ ಅದೇ ಜಾರು ತೊಳೆದುಬಿಟ್ಟು ನೀಟಾಗಿ ಒಂದು ಚೂರು ವಾಟರ್ ಆಡ್ ಮಾಡೋಣ
ಪರ್ಫೆಕ್ಟ್ ಈ ನೀರಲ್ಲಿ ತರಕಾರಿ ಬೇಯುತ್ತೆ ಇದನ್ನು ಮುಚ್ಚಿ ಮುಚ್ಚಿಬಿಟ್ಟು ನಾವು ಚೆನ್ನಾಗಿ 3 ಟು 4 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಷ್ಟರಲ್ಲಿ ಇವಾಗ ಏನ ರೈಸ್ ತರಕಾರಿ ಬೇಯಿಸಿ ರೈಸ್ ನ ಪ್ರಿಪೇರ್ ಮಾಡ್ತೀನಿ ರೈಸ್ ಅಲ್ಲಿ ನಾನು ಸ್ವಲ್ಪ ನೀರು ಇಟ್ಕೊಂಡಿದ್ದೆ ಅದಕ್ಕೆ ನಾನು ಅಂದಾಜಲ್ಲ ನೀರೇನಿಲ್ಲ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಯಾಕಂದ್ರೆ ನಾವು ನೀರೇನ್ ಯೂಸ್ ಮಾಡಕ ಹೋಗಲ್ಲ ಸ್ವಲ್ಪ ರೈಸ್ ಮಾತ್ರ ಸೆಪರೇಟ್ ಆಗಿ ಆಫ್ ಬಾಯ್ಲ್ ಆದ್ಮೇಲೆ ಸ್ಟೀಮ್ ಮಾಡ್ತಿರೋದ್ರಿಂದ ದಮ್ ವೆಜಿಟೇಬಲ್ ಬಿರಿಯಾನಿ ಮಾಡ್ತಿರೋದ್ರಿಂದ ಸೋ ನಾನು ಇವಾಗ ಇದಕ್ಕೆ ಪೆಪ್ಪರ್ ಆಡ್ ಮಾಡಿದ್ನಿ ಜೀರಿಗೆ ಆಡ್ ಮಾಡಿದ್ನಿ ನಿಮ್ಮ ಶಾ ಜೀರಾ ಇದ್ರೆ ಶಾ ಜೀರಾ ಆಡ್ ಮಾಡಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಉಪ್ಪನ್ನ ಆಡ್ ಮಾಡಿದ್ನಿ ಆಮೇಲೆ ಇನ್ನೊಂದು ಸ್ವಲ್ಪ ಆಯಿಲ್ ಕೂಡ ಆಡ್ ಮಾಡಿದೆ ಅದು ಸ್ಟೀಪ್ ಮಿಸ್ ಆಗಿದೆ ನೀವು ಆಯಿಲ್ ನ ಆಡ್ ಮಾಡ್ಕೊಳ್ಳಿ ಯಾಕಂದ್ರೆ ರೈಸ್ ಪುಡಿ ಪುಡಿಯಾಗಿ ಚೆನ್ನಾಗಿ ಬರುತ್ತೆ ಸೋ ಇವಾಗ ನಾನು ರೈಸ್ ನ ಆಡ್ ಮಾಡ್ತಾ ಇದ್ದೀನಿ ಬಬಲ್ಸ್ ಬರಬೇಕು ನೀರು ಚೆನ್ನಾಗಿ ಕಾದ್ಬಿಟ್ಟು ಬಬಲ್ಸ್ ಬರೋ ತರ ಇದ್ದಾಗ ರೈಸ್ ನ ಆಡ್ ಮಾಡೋಣ ಇದು ಬಾಸ್ಮತಿ ರೈಸ್ ಆಗಿರೋದ್ರಿಂದ ಜಾಸ್ತಿ ಮಿಕ್ಸ್ ಮಾಡಕ ಹೋಗಬೇಡಿ ಮುರಿದು ಹೋಗುತ್ತೆ ಯಾಕಂದ್ರೆ ನಾವು ನೆನೆಸಿರ್ತೀವಿ ಅದರಿಂದ ಅದು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಸೋ ಅದೇ ಪಾಡಿಗೆ ಅದು ಒಂದು ಸತಿ ಮಿಕ್ಸ್ ಮಾಡ್ಬಿಟ್ಟು ಹಾಗೆ ಬಿಟ್ಟಿರಿ ನೋಡಿ ಈ ತರಕಾರಿ ಗೊಜ್ಜು ರೆಡಿ ಆಗ್ತಾ ಇದೆ ಪರ್ಫೆಕ್ಟ್ ಆಗಿ ನಾವು ಒಂದು ಸತಿ ಈ ತರ ಪಲಾವ್ ತರಕಾರಿ ಗೊಜ್ಜನ ನಾವು ಅದರಲ್ಲಿ ಲಾಂಚ್ ಅಲ್ಲಿ ಹೋಗ್ಬೇಕು ಅದು ದೇವಸ್ಥಾನಕ್ಕೆ ಎಷ್ಟೋ ಸತಿ ಹೋಗಿ ಬೇಕು ಅಂದಾಗ ನೆನಪೇ ಆಗಲ್ಲ ಅದು ಅಲ್ಲಿ ಆ ರೀತಿ ಕೊಡ್ತಾರೆ ಪಲಾವ್ ಗೊಜ್ಜು ಮಾಡಿ ಇಟ್ಕೊಂಡಿರ್ತಾರೆ ರೈಸ್ ಹಾಕ್ಬಿಟ್ಟು ಪಲಾವ್ ತರ ಕಲಸಿ ಕಲಸಿ ಕೊಟ್ಟಿರ್ತಾರೆ ಚೌಡೇಶ್ವರಿ ದೇವಸ್ಥಾನ ಸೊ ನಮ್ಮ ಗೊಜ್ಜು ಕೂಡ ಸೂಪರ್ ಆಗಿ ಪರ್ಫೆಕ್ಟ್ ಆಗಿ ಯಾವ ರೀತಿ ಟೆಂಟಿಂಗ್ ಆಗಿ ರೆಡಿ ಆಗ್ತದೆ ನಾನು ಇಲ್ಲಿ ನೆಕ್ಸ್ಟು ಈ ಕಡೆ ಏನು ಮಾಡ್ತಾ ಇದ್ದೀನಿ ಅಂದರೆ ಪಾಯಸ ಮಾಡೋಣ ಅಂತ ಹಾಲನ್ನ ಕಾಯಿಸ್ಕೊತಾ ಇದ್ದೀನಿ ಇವಾಗ ಆಫ್ ಬಾಯ್ಲ್ ಆಗಿದೆ ಆಫ್ ಬಾಯ್ಲ್ ಆದಮೇಲೆ ಒಚ್ಚಿ ಬಂದಿದೆ ಈಗ ನಾನು ಮಾಡ್ತೀನಿ ಮಾಮಿ ಅಂತ ಸೊ ರೈಸ್ ಎಲ್ಲ ವಾಟರ್ ಎಲ್ಲ ಸೋಸ್ಬಿಟ್ಟು ಎಕ್ಸಸ್ ವಾಟರು ನೋಡಿ ಆಫ್ ಬಾಯ್ಲ್ ಅರ್ಧ ಬೆಂದರೆ ಸಾಕು ರೈಸು ನಾವು ಈ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಸೊ ರೈಸ್ ಎಲ್ಲ ನೀಟಾಗಿ ಇಟ್ಟು ಸ್ಪ್ರೆಡ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ಹಾಕ್ಬಿಟ್ರೆ ಸೂಪರ್ ಆಗಿ ದಮ್ ಕೊಟ್ಟರೆ ಸೂಪರ್ ಪರ್ಫೆಕ್ಟ್ ಆಗಿ ನಮ್ದು ಬಿರಿಯಾನಿ ರೆಡಿ ಆಗುತ್ತೆ ನೀವು ನೋಡ್ಬೋದು ಎಂಡಲ್ಲಿ ಆಗಲೇ ಲೇಟ್ ಆಗಿದೆ ಎಷ್ಟು ಅಂದ್ರೆ 11:10 ಹಾಕ್ಬೇಕು ಟೈಮ್ ಆಗಲೇ ನಾನು ಪ್ರಿಪೇರ್ ಮಾಡಿಸ್ಟು ಫಸ್ಟ್ ವೇಟ್ ಮಾಡ್ತಿದ್ದೆ ಸೊ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಅಂತ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿದ್ರೆ ಟ್ರೈ ಮಾಡಿ ಮತ್ತೆ ನಿಮ್ಗೆ ಯಾವ್ದಾದ್ರು ರೈಸ್ ನನಗೆ ಗೊತ್ತಿರೋ ಪ್ರಕಾರ ಅಷ್ಟೇ ಯಾಕಂದ್ರೆ ನಾನು ಕೆಲವೊಂದು 2-3 ಬ್ರ್ಯಾಂಡ್ಸ್ ನ ಯೂಸ್ ಮಾಡಿದ್ದೀನಿ ನನಗೆ ಇಂಡಿಯಾ ಗೇಟ್ ಚೆನ್ನಾಗಿದೆ ಅನ್ನಿಸ್ತು ನಿಮ್ಗೆ ಯಾವ್ದಾದ್ರು ಚೆನ್ನಾಗಿದ್ರೆ ಬ್ರ್ಯಾಂಡ್ ನನಗೆ ನೇಮ್ನ ಕಲಿಸಿ ಕಮೆಂಟ್ ಸೊ ಕೊತ್ತಿಮೀರಿ ಪುದೀನ ಹಾಕ್ಬಿಟ್ಟು ರೀತಿ ಹಾಕ್ಬಿಟ್ಟು ಒಂದು ಸ್ವಲ್ಪ ವೆಯ್ಟ್ ಇಡಬೇಕು ಅದ್ರ ಮೇಲೆ ವೆಯ್ಟ್ ಅಂದರೆ ಸ್ವಲ್ಪ ವಾಟರ್ ಮೇಲೆ ಆದರೆ ಒಂದು ಕಪೇಲ್ ಆಗಿರ್ಬೋದು ಅದರಲ್ಲಿ ಇಟ್ಕೊಂಡು ಅದ್ರ ಮೇಲೆ ಸೂಪರ್ ಆಗಿ ದಮ್ ಆಗುತ್ತೆ ಇದನ್ನ ಒಂದು 5 ಮಿನಿಟ್ಸ್ ತುಂಬ ಇಟ್ಬಿಟ್ಟು ಹಾಗೆ ಬಿಟ್ಬಿಡೋಣ ಪರ್ಫೆಕ್ಟಾಗಿ ದಮ್ ಆಗಿ ನೀಟಾಗಿ ಕುಕ್ ಆಗುತ್ತೆ ರೈಸ್ ಇವಾಗ ನಮ್ಮ ಪಾಯಸ ಪ್ರೊಸೆಸ್ನ ಮಾಡೋಣ ಈಗ ಇದನ್ನು ಸೈಡ್ ಬಿಟ್ಬಿಡೋಣ ರೈಸ್ದು ದಮ್ ಆಗ್ತಾ ಇರುತ್ತೆ ಇವತ್ತು ಎಕ್ಸಾಮ್ ಬೇಗ ಮುಗಿಸ್ತಿದ್ದೆ ನಾನು ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟಿದ್ದೆ ಬಟ್ ಎಕ್ಸಾಮ್ ಇರೋದ್ರಿಂದ ನನಗೆ ಯಾವ ರೀತಿ ಬಿಟ್ಟು ಬೇರೆ ಕೆಲಸ ಮಾಡೋಕ್ಕೆ ಮನಸ್ಸೆ ಬರ್ತಿದೆ ಸೊ ಇವಾಗ ಹಾಲು ಕಾಯ್ತಾ ಇರಲಿ ಹಾಲು ಕಾದ್ಮೇಲೆ ನಾವು ಹುರಿದಿಟ್ಕೊಂಡಿರುವಂಥ ಸಾವಿರ ಹಾಕ್ಬಿಟ್ಟು ಇಟ್ಕೊಳ್ಳೋಣ ಚಾಂಪಿಯನ್ಸ್ ಅದೇ ಚಾಂಪಿಯನ್ಸ್ ತಿನ್ನೋದು ಹಾಲು ಕಾಯ್ಕೊಂಡು ಹಾಕಿಸ್ಕೊಂಡ್ಬಿಡಿ ಹಾಲು ಕಾದ್ಮೇಲೆ ಫಸ್ಟ್ ಯಾವಾಗಲೇ ತುಪ್ಪ ಹಾಕಿ ಪರ್ಫೆಕ್ಟ್ ಆಗಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಸೊ ರೆಸಿಪೀಸ್ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಮಾಡಿರುವಂತ ನನ್ನ ಮಗಳು ಗೋಡೆಗೆ ನಾನು ಮಾಡಿರೋ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಗೊತ್ತಿರೋರು ಇಗ್ನೋರ್ ಮಾಡಿ ಗೊತ್ತಿಲ್ಲದಿರೋರು ಏನಾದರೂ ಸ್ವಲ್ಪ ಪುಟ್ಟ ಚೇಂಜಸ್ ಇದೆ ನೋಡಿಕೊಂಡು ನೀವು ಕೂಡ ರೆಸಿಪೀಸಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ನಾನು ಹಾಲು ಕುದೀತಾ ಇತ್ತು ಹಾಲು ಕುದೀಬೇಕಾದ್ರೆ ಶಾವಿಗೆ ಹಾಕಿದ್ನಿ ಶಾವಿಗೆ ಒಂದು ಕಾಲು ಭಾಗದಷ್ಟು ಬೆಂದಮೇಲೆ ಸಾರಿ ಅರ್ಧ ಭಾಗದಷ್ಟು ಬೆಂದಮೇಲೆ ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ನಾನು ಅರ್ಧ ಶುಗರ್ ಸ್ವಲ್ಪ ಕಮ್ಮಿನೇ ಹಾಕಿ ಅನ್ಬೋದು ನಾನು ಯಾಕಂದ್ರೆ ನಮಗೇನು ಅಷ್ಟೊಂದು ಇಷ್ಟ ಅಲ್ಲ ಗಂಗಾ ತುಂಬ ಇಷ್ಟ ಶುಗರು ಅವ್ರು ಸ್ವೀಟ್ ತಿನ್ನಲ್ಲ ತಿಂದರೆ ಆರೆಂಜಿಗೆ ತಿಂತಾರೆ ಸ್ವೀಟು ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಆಗಿ ಆ್ಯಡ್ ಮಾಡಿದ್ದೀನಿ ಶುಗರ್ನ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ
ಒಗ್ಗರಣೆ ಸ್ವಲ್ಪ ಎರಡು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿದ್ದೀನಿ ತುಪ್ಪ ಚೆನ್ನಾಗಿದ್ರೆ ಜಾಸ್ತಿ ಹಾಕಿದ್ರೆ ಪಾಯಸ ತುಂಬ ಚೆನ್ನಾಗಿರುತ್ತೆ ತುಪ್ಪ ಮೆಲ್ಟ್ ಆದಮೇಲೆ ಇದು ಬಂದ್ಬಿಟ್ಟು ನಾನು ಶುಗರು ಮತ್ತು ಏಲಕ್ಕಿ ನಾ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಯಾವಾಗಲೂ ಯಾವನ್ನಾದರೂ ಸ್ವೀಟ ರೈಸ್ ಸ್ವೀಟ್ ಐಟಮ್ಸ್ ಮಾಡಿದಾಗ ಆ್ಯಡ್ ಮಾಡೋಕ್ಕೋಸ್ಕರ ಯಾಕಂದರೆ ಬರೀ ಏಲಕ್ಕಿನೇ ಕೊಡ್ತೀನಿ ಹಾಕ್ಬಿಟ್ಟು ಅದ್ರ ಜೊತೆಗೆ ಏಲಕ್ಕಿ ಹಾಕಿದ್ರೆ ಪೌಡರ್ ಥರ ಆಗುತ್ತೆ ಇವಾಗ ಗೋಡಂಬಿ ದ್ರಾಕ್ಷಿ ಮಾತ್ರ ತೊಗೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಎರಡು ಮೂರ್ತಿಗೆ ಹಾಕ್ಬಿಟ್ಟು ನೀಟಾಗಿ ಪೀಸ್ ಬಂದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ ಪಾಯಸ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಇದರಲ್ಲಿ ಕೋವಾ ಕಂಡೆನ್ಸ್ಡ್ ಮಿಲ್ಕ್ ಯಾವ್ದು ಕಂಡೆನ್ಸ್ಡ್ ಮಿಲ್ಕ್ ಬೇಕು ಅದನ್ನು ಹಾಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ರೆ ಆವಾಗ ಕಂಡೆನ್ಸ್ಡ್ ಮಿಲ್ಕ್ ಹಾಕೋ ಹಾಗಿದ್ರೆ ನೀವು ಶುಗರ್ನ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಯಾಕಂದರೆ ಅದರಲ್ಲಿ ಕೂಡ ಸ್ವಲ್ಪ ಎಕ್ಸ್ಟ್ರಾ ಶುಗರ್ ಇರುತ್ತೆ ಸೊ ನಾನು ಇವತ್ತು ನಮ್ಮ ಮನೆಯಲ್ಲಿರುವಂಥ ಯಾವುದೇ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಒತ್ತಿಗೆ ನಾನು ಪಾಯಸ ಇಷ್ಟ ಆಗಲ್ಲ ಸ್ವಲ್ಪ ಶಾಸ್ತ್ರಕ್ಕೋಸ್ಕರ ಸ್ವೀಟು ಅನ್ನೋದು ಮಾಡಬೇಕಲ್ಲ ಅಂತ ಮಾಡಿದ್ದೀನಿ ಅಷ್ಟೇ ಸೊ ಇವಾಗ ಬಾದಾಮ್ ಪೌಡರ್ ಬಾದಾಮ್ ಮಿಕ್ಸ್ ಅಂತ ಬರ್ತಲ್ಲ ಇದೇನು 10 ರುಪೀಸ್ ಪ್ಯಾಕ್ ಕೂಡ ಸಿಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಹಾಕ್ಕೊಂಡ್ರೆ ನಾನು ಅದಕ್ಕೆ ಬಾದಾಮ್ಸ್ನ ಕಟ್ ಮಾಡಿ ಹಾಕಿಲ್ಲ ಇದರಲ್ಲೇ ಸ್ವಲ್ಪ ಬಾದಾಮ್ ಪೌಡರ್ ಥರ ಬರುತ್ತೆ ಅಂತ ನಮಗೆ ಥಿಕ್ನೆಸ್ಸು ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಒಂಥರ ಚೆನ್ನಾಗಿರುತ್ತೆ ಸೊ 2 ಸ್ಪೂನಷ್ಟು ಬಾದಾಮ್ ಪೌಡರ್ನ ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನಮಗೆ ಸೌಗೆ ಪರ್ಫೆಕ್ಟಾಗಿ ಬೆಂದಿದೆ ಅಂತಾಗ ಸ್ಟವ್ನ ಆಫ್ ಮಾಡಿಕೊಂಡು ಸೂಪರಾಗಿರೋಂಥ ಪಾಯಸ ರೆಡಿಯಾಗುತ್ತೆ ಸೊ ಪರ್ಫೆಕ್ಟಾಗಿ ರೆಡಿ ಆಯಿತು ಇವಾಗ ಸ್ಟವ್ನ ಆಫ್ ಮಾಡ್ತೀನಿ ನಾನು ಇದನ್ನು ಬಿರಿಯಾನಿ ನೋಡೋಣ ಬನ್ನಿ ವೆಜಿಟೇಬಲ್ ಬಿರಿಯಾನಿ ವಾವ್ ಸೂಪರಾಗಿ ಬೆಂದಿದೆ ನೋಡ್ಬೋದು ನೀವು ನಿಮಗೆ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಕಲರ್ ಆಗಿರ್ಬೋದು ನೋಡಿ ಒಂಚೂರು ಚೀಸಿಲ್ಲ ಕೆಳಗಡೆ ಪರ್ಫೆಕ್ಟಾಗಿ ಕುಕ್ ಆಗಿದೆ ಸೂಪರಾಗಿರುವಂಥ ಬಾಸ್ಮತಿ ದಮ್ ವೆಜಿಟೇಬಲ್ ದಮ್ ಬಿರಿಯಾನಿ ರೆಡಿ ಆಯಿತು ಸೊ ನೀವು ಬೇಕು ಅಂದರೆ ಫುಲ್ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂತ ಸ್ವಲ್ಪ ಗೊಜ್ಜು ಗೊಜ್ಜು ಥರ ನಮ್ಗೆ ಗೊತ್ತಾ ಇರುತ್ತೆ ತಿನ್ನಬೇಕಾದ್ರೂ ಕೂಡ ಮಿಕ್ಸ್ ಮಾಡ್ಕೊಂಡು ಸೂಪರಾಗಿರುತ್ತೆ ಬಿರಿಯಾನಿ ಥರ ಆ ಟೇಸ್ಟ್ ವೈಸ್ ಅಂತೂ ಸೂಪರಾಗಿ ಬಂದಿತ್ತು ನಾನು ಸ್ಟವ್ ಆಫ್ ಮಾಡಿದ್ದೀನಿ 1 ಮಿನಿಟ್ ಅಷ್ಟೊತ್ತು ಈ ರೀತಿ ಬಿಡ್ತೀನಿ ಬಿಟ್ಟಾದಮೇಲೆ ಸರ್ವ್ ಮಾಡ್ಕೊಳ್ಳೋಣ ಸೊ ಇವಾಗ ಏನು ಇಲ್ಲ ಮೊಸರು ಬಜ್ಜಿ ಈರುಳ್ಳಿ ಮತ್ತು ಸಾಲ್ಟ್ ಹಾಕ್ಬಿಟ್ಟು ಬರೀ ಮೊಸರು ಬಜ್ಜಿ ಮಾಡ್ಕೊತಾ ಇದ್ದೀನಿ ಬಚ್ಚುಗೆ ಮೊಸರು ಬಜ್ಜಿ ಇಲ್ಲಾಂದ್ರೆ ಪಲಾವ್ ಹೋಗೋದೇ ಇಲ್ಲ ಒಳಗಡೆ ಸೊ ಮೊಸರು ಉಪ್ಪು ಮತ್ತು ಈರುಳ್ಳಿ ಅಷ್ಟೇ ಆ್ಯಡ್ ಮಾಡಿದ್ದೀನಿ ಇದೆಲ್ಲ ಆ್ಯಡ್ ಮಾಡಿದ್ರೆ ಅದನ್ನೆಲ್ಲ ತೆಗೆಯೋದ್ರಲ್ಲೇ ಟೈಮ್ ವೇಸ್ಟ್ ಮಾಡ್ತಾಳೆ ಅನ್ನೋದಕ್ಕಿಂತ ಸೊ ಇಷ್ಟೇ ಸಾಕು ನಾ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಮೊಸರು ಬಜ್ಜಿ ರೆಡಿ ಆಗುತ್ತೆ ನೀವು ಇದರಲ್ಲಿ ಸಪ್ಪೆ ಬೂಂದಿ ಅಂತ ಸಿಗುತ್ತೆ ಅದನ್ನ ಹಾಕಿ ಸೂಪರಾಗಿರುತ್ತೆ ಮೊಸರು ಬಜ್ಜಿ ಖಾರ ಬೂಂದಿ ಅಲ್ಲ ಸಪ್ಪೆ ಬೂಂದಿ ಅಂತ ಸಿಗುತ್ತೆ ಅದೇ ಥರನೇ ಇಲ್ಲಾಂದರೆ ನಿಮ್ಮ ಮನೇಲಿ ಕೂಡ ಪ್ರಿಪೇರ್ ಮಾಡಿ ಇಟ್ಕೊಬೋದು ಕಡಲೆ ಹಿಟ್ಟನ್ನ ಕಳಿಸ್ಬಿಟ್ಟು ಬೂಂದಿ ಥರ ಹಾಕ್ಕೊಂಡ್ರೆ ಸೂಪರಾಗಿ ಮೊಸರು ಬಜ್ಜಿಗೆ ಸೂಪರ್ ಟೇಸ್ಟ್ ಬರುತ್ತೆ ಸೊ ಪರ್ಫೆಕ್ಟ್ ಇವಾಗ ಸರ್ವಿಂಗ್ ಮಾಡ್ತೀನಿ ನಿಮ್ಮ ಮಜ್ಜಿಗೆ ಹೊಟ್ಟೆ ಹಸಿತಾಯ್ತು ನೋಡ್ಬೋದು ನೀವು ಎಷ್ಟು ಸೂಪರಾಗಿ ಬಂದಿದೆ ಅಂತ ಚೆನ್ನಾಗಿ ಬಂದಿತ್ತು ಬಟ್ ನಾನು ಇಷ್ಟೊಂದು ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಪರ್ಫೆಕ್ಟಾಗಿ ಸುಮಾರು ಚೆನ್ನಾಗಿ ಬರುತ್ತೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಆ್ಯಕ್ಚುಲಿ ಇದರಲ್ಲಿ ಎಷ್ಟು ಉದ್ದ ಇದೆ ರೈಸು ಅಂತ ಕಾಣಿಸ್ತಾ ಇಲ್ಲ ತುಂಬ ಚೆನ್ನಾಗಿದೆ ರೈಸ್ ಕೂಡ ಪಲಾವ್ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಪಾಯಸ ಕೊಡೋಣ ಪಾಯಸ ಮತ್ತು ಮೊಸರು ಬಜ್ಜಿ ಸ್ವಲ್ಪ ಕುಕುಂಬರ್ ಜೊತೆ ಸೂಪರಾಗಿ ಸರ್ವ್ ಮಾಡ್ತಾ ಇದ್ವಿ ಮೈ ಡಾಟರ್ ಇಸ್ ವಿಥೌಟ್ ದಿಸ್ ಜಾಸ್ತಿ ಐಟಮ್ಸ್ ಮಾಡ್ಕೊಂಡಿದ್ದಕ್ಕಿಂತ ಪರ್ಫೆಕ್ಟಾಗಿ 1 ಆರ್ 2 ಐಟಮ್ಸ್ ಮಾಡಿಕೊಂಡ್ರೆ ನೀಟಾಗಿ ತಿನ್ಬೋದು ಅಂತ ನನ್ನ ಭಾವನೆ ವ್ಲಾಗಿಗೆ ಏನು ಮಾಡೋಣಲ್ವಾ ನೆಕ್ಸ್ಟ್ ಪಾರ್ಟ್ ಮಾಡೋಣ ಓಕೆ ಗಾಯ್ಸ್ ನೋಡಿದ್ರಲ್ವಾ
सूपर आगे पलाव मोसरु बज्जी मत पायस सूपर आगे बंद सो फ्रेंड्स नहीं कूड़ा ट्रई मी ईजी आगे तुम ईजी आगते ना 45 मिनिट्स आयु 30 टू 45 मिनिट्स तक सो नानीव स्नान मू पूजे मातनी वच्चु ब्रेक्फास्ट मातदे नान आम स्नान पूजे ब्रेक्फास्ट मातनी याकंद्रे साटर्डे कूड़ा पूजे डे सो ई व्लॉग ना फर्स्ट पार्ट ना इल्लिगे एंड मार्ता इदीनि गाइस प्लीज बेजार माड्कोबेडि नेक्स्ट टू इन्नोंद पार्ट बर्ते पार्ट टू वाक्तिनि वच्चिद बर्थडे दु इवनिंग सेलिब्रेशन्स फ्रेंड्स एल्ल बंद मेले सो आ व्लॉग ना नोडि एंजॉय माडि मिस माडदे सब्सक्राइब माड्कोंड वीडियोस नोडि थैंक यू सो मच नन्न वीडियोस ना नोड्ता इरोरिगे प्रति ओब्बरिगू थैंक यू सो मच नेक्स्ट वीडियोदल्लि मत्ते सिग्तीनि अल्लिवर्गू बाय बाय टाटा थैंक यू सो मच थैंक यू फॉर वाचिंग बाय बाय